ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಸೃಷ್ಟಿ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ ಬಿಎಂಎನ್ ಪಬ್ಲಿಕ್ ಸ್ಕೂಲ್ ಉತ್ತಮ ಶಿಕ್ಷಣ ಉತ್ತಮ ಫಲಿತಾಂಶ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾಂಟ್ಯಾಕ್ಟ್ ನಂಬರ್ 9449169999. ಯೋಜನೆಗಳಲ್ಲಿ ಭ್ರಷ್ಟಾಚಾರ ಮಾಡಿ ಹಣ ಕೊಳ್ಳೆ ಹೊಡೆಯುವುದು ಸಾಮಾನ್ಯವಾಗಿದ್ದರೆ, ಇಲ್ಲೊಬ್ಬರು ಮೂಲಭೂತ ಸೌಕರ್ಯವಾದ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಸಂಗ್ರಹವಾಗುವ ಹಣವನ್ನ ಕೊಳ್ಳೆ ಹೊಡೆದು ಭ್ರಷ್ಟಾಚಾರದ ಮಸಿಯನ್ನ ಅಂಟಿಸಿಕೊಂಡಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನಿಂದ ಸಂಗ್ರಹವಾದ ಹಣದಲ್ಲಿ ಭ್ರಷ್ಟಾಚಾರ ಕಂಡುಬಂದಿದ್ದು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಎಸ್ಆರ್ ವಿಶ್ವನಾಥ್ ರವರ ಕ್ಷೇತ್ರದಲ್ಲಿ ಭ್ರಷ್ಟಾಚಾರದ ವಾಸನೆ ಎದ್ದಿದೆ. ದಾಸನಪುರ ಹೋಬಳಿಯ ಕಾಜುಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನರಸಿಂಹ ಮೂರ್ತಿ ರಾಜಣ್ಣ ಕಳೆದ 8-9 ತಿಂಗಳುಗಳಿಂದ ಕಾಜುಹಳ್ಳಿಯಲ್ಲಿನ 2 ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಸಂಗ್ರಹವಾಗುವ ಹಣವನ್ನು ಪಂಚಾಯಿತಿ ಖಾತೆಗೆ ನೀಡದೆ ತಾನೇ ಬಳಸಿಕೊಂಡಿದ್ದಾರೆ. 2 ನೀರಿನ ಘಟಕದಿಂದ 480,000 ರೂಪಾಯಿ ಭ್ರಷ್ಟಾಚಾರ ನಡೆದಿರುವುದು ಈಗ ಸಾಬೀತಾಗಿದೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಉಮೇಶ ದೂರಿನನ್ವಯ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತನಿಖೆ ನಡೆಸಿದ್ದು ಭ್ರಷ್ಟಾಚಾರ ಸಾಬೀತಾಗಿದೆ. ತಕ್ಷಣ ಬೆಂಗಳೂರು ಉತ್ತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮೂಲಕ ಕಾಜುಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಕನ್ಯಾ ಬಡಿಗೇರ್ಗೆ ನೋಟಿಸ್ ನೀಡಿದ್ದು, ನರಸಿಂಹಮೂರ್ತಿ ಬಳಸಿಕೊಂಡಿರುವ ಹಣವನ್ನು ಕೂಡಲೇ ಪಂಚಾಯಿತಿ ಖಾತೆಗೆ ಜಮಾ ಮಾಡಿಸಿಕೊಳ್ಳಿ, ಇಲ್ಲವಾದರೆ ಉಪಾಧ್ಯಕ್ಷನ ವಿರುದ್ಧ ಕ್ರಿಮಿನಲ್ ದಾವೆ ಹೂಡಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲು ಆದೇಶಿಸಿದೆ. ಸದ್ಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನರಸಿಂಹಮೂರ್ತಿ ತಪ್ಪನ್ನು ಒಪ್ಪಿಕೊಂಡಿದ್ದು, 120,000 ಹಣವನ್ನು ಪಂಚಾಯಿತಿಗೆ ಜಮೆ ಮಾಡಿ ಉಳಿದ ಹಣದಲ್ಲಿ ಘಟಕದ ದುರಸ್ತಿ ಹಾಗೂ ನಿರ್ವಹಣೆಯನ್ನ ಮಾಡಿಸಿದ್ದೇನೆ, ಅದರ ಬಿಲ್ಗಳನ್ನು ಒದಗಿಸುತ್ತೇನೆ ಎಂದು ಸಬೂಬು ಹೇಳುತ್ತಿದ್ದಾರೆ. ಒಟ್ಟಾರೆ ಯೋಜನೆ ರೂಪಿಸುವ ವೇಳೆ ಭ್ರಷ್ಟಾಚಾರ ಮಾಡುವುದು ಸಾಮಾನ್ಯವಾಗಿದ್ದು, ಆದರೆ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಬಂದಂತಹ ಸರ್ಕಾರಕ್ಕೆ ಸೇರಬೇಕಾದ ಹಣವನ್ನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗುಳುಂ ಮಾಡಿದ್ದು, ಇಂತಹ ಹಲವು ಪ್ರಕರಣಗಳು ಬೆಳಕಿಗೆ ಬಾರದೆ ಕಣ್ಮರೆಯಾಗುತ್ತಿದೆ. ಅಧಿಕಾರಿಗಳು ಎಚ್ಚೆತ್ತು ಇಂತಹ ಪ್ರಕರಣಗಳಿಗೆ ಕಡಿವಾಣವನ್ನು ಹಾಕಬೇಕಿದೆ. ಪ್ರತಿಯೊಬ್ಬರು ಜೀವನನು ಒಂದು ಸಿನಿಮಾ ಇದ್ದ ಹಾಗೆ, ಅವರವ್ರ ಲೈಫ್ಗೆ ಅವರೇ ಹೀರೋ. ನನ್ನ ಲೈಫ್ನಲ್ಲಿ ಆಗಿದ್ದು ಅದೇ. ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸಿರೋ ಇಷ್ಟೆಲ್ಲ ಘಟನೆಗಳು ಯಾಕೆ ನಡೀತಿದೆ, ಯಾರು ಮಾಡ್ತಿದ್ದಾರೆ, ಇದೆಲ್ಲ ನಿಜಾನಾ ಸುಳ್ಳ, ಈ ಎಲ್ಲ ಸಾವುಗಳು ಪ್ರಶ್ನೆಗಳಲ್ಲೇ ಕೊನೆಯಾಗ್ತಿದೆ. ಉತ್ತರ ಹುಡುಕ್ತಾ ಹೊರಟೆ, ಆದರೆ ಒಂದು ಸುಳಿವು ಸಿಗಲಿಲ್ಲ. ಕಾರಣ ಇಲ್ಲದೆ ಯಾವುದು ನಡೆಯಲ್ಲ, ಆ ಕಾರಣ ಏನಂತ ಹುಡುಕ್ಬೇಕು. ಆ ಸುಳಿ ನನ್ನನ್ನು ಬಿಡಲಿಲ್ಲ.